ರಾಮ್ಕುಮಾರ್ ಅವರೇ, ರಾಜಕುಮಾರ್ ಅವರ ತೆರೆಗೆ ಬಾರದ ಚಿತ್ರಗಳು, ಕಾದಂಬರಿ ಆಧಾರಿತ ಚಿತ್ರಗಳು, ಅದನ್ನು ಅಪೂರ್ಣವಾಗಿಸಿದೀವಿ. ಈಗ ಮುಂದುವರಿತಾನೆ ಇರುತ್ತೆ, ಮುಂದುವರಿಲಿ ಮುಂದುವರಿ. ಈಗ ಇಲ್ಲೊಂದು ಬೆಳ್ಳಿ ಮಾಡ ಅಂತ ಒಂದಿದೆ, ಈಗಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಬೆಳ್ಳಿ ಮಾಡೋ ಬಗ್ಗೆ ಹೇಳಿದ್ದೀನಿ. ರಾಜಕುಮಾರ್ ಮಾಡಬೇಕಾಗಿತ್ತು, ಪಾತ್ರ ನೆಗೆಟಿವ್ ಕ್ಯಾರೆಕ್ಟರ್, ಅದರಿಂದ ವರದರಾಜರ ಸಲಹೆ ಮೇಲೆ ರಾಜಕುಮಾರ್ ಮಾಡಲಿಲ್ಲ. ಹೀಗಾಗಿ ರಾಜಕುಮಾರಿಂದ ಅದಕ್ಕೆ ಅದು ಒಂದು ಕಾದಂಬರಿ ಆಧಾರಿತ ಬಂದಿದ್ದು ಚೆನ್ನಾಗಿರೋದು. ನನಗೆ ಅನ್ಸುತ್ತೆ ಕಲ್ಯಾಣ್ ಕುಮಾರ್ ಅವ್ರ ಥರ ರಾಜಕುಮಾರ್ ಕೂಡ ಸ್ವಲ್ಪ ಅಭಿಮಾನಿಗಳ ಕಡೆ ಅಷ್ಟು ಗಮನ ಕೊಡದೆ ಅದರ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕಾಗಿತ್ತು. ನನ್ನ ಮಟ್ಟಿಗೆ ಒಬ್ಬ ಕಲಾವಿದನಾಗಿ ಮಾಡಬೇಕಾಗಿತ್ತು, ಮಾಡದೆ ಹೋಗ್ಬಿಟ್ರು. ಈಗ ಮುಂದೆ ಬರೋದು ನಿಮಗೆ ನಮ್ಮ ರೂಪದರ್ಶಿ, ಇದು KVA ಅವರ ಕಥೆ. ಇಲ್ಲಿ ಒಂದು ಸಮಸ್ಯೆ ಇದೆ, ಇದು ಕೂಡ ಸಾಕ್ಷಾತ್ಕಾರ ಮುಂಚಿನ ಕಾಲದ್ದು. ಇದು ನಿಮ್ಗೆ ತಿಳಿದಂಗೆ ಯಾವಾಗ ನಿಮಗೆ ಒಂದು ರೀಡರ್ಸ್ ಡೈಜೆಸ್ಟ್ ಅಂತ ಮ್ಯಾಗ್ಝಿನ್ ಬರ್ತದೆ ಇಂಗ್ಲೀಷು, ಅದರೊಂದು ಇಂಗ್ಲೀಷ್ ಕತೆ, ಇಂಗ್ಲೀಷ್ ಕಥೆಯನ್ನು ನೋಡ್ಕೊಂಡು KVA ಒಂದು ಕಾದಂಬರಿ ಬರೀತಾರೆ. ಈ ಕಾದಂಬರಿ ಭಾಗನೂ ಸ್ವಲ್ಪ ಹೇಳೋದು ಒಳ್ಳೇದಿರಿ, ರಾಜಕುಮಾರ್ ಪಾತ್ರ ಏನು ಗೊತ್ತಾಗುತ್ತೆ. ಇದೊಂದು ಕ್ರಿಶ್ಚಿಯನ್ ಕತೆ, ಒಂದು ಯುರೋಪ್ನಲ್ಲಿ ನಡೆದಿದ್ದಂಥ ಕತೆ. ಅದಕ್ಕೆ ಮೈಕಲ್ ಅಂತ ಒಬ್ಬ ಶಿಲ್ಪಿ ಕಲಾವಿದ ಇರ್ತಾನೆ, ಮೈಕಲ್ ಏಂಜಲು ಕಲಾವಿದ ಇರ್ತಾನೆ. ಅಲ್ಲಿ ಒಂದು ಚರ್ಚ್ನಲ್ಲಿ ಯೇಸು ಕ್ರಿಸ್ತನ ಚಿತ್ರ ಬಿಡಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದು ಮೈಕಲ್ ಏಂಜಲಾಗೆ ಕೆಲಸ ಕೊಡ್ತಾರೆ. ಅವನು ಎಲ್ಲ ಚಿತ್ರಗಳನ್ನು ಬಿಡಿಸ್ಕೊಂಡು ಹೋಗ್ತಾನೆ. ಬಿಡಿಸ್ಕೊಂಡು ಹೋಗ ಬಾಲ ಯೇಸಿಂದು ಒಂದು ಚಿತ್ರ ಬಿಡಿಸ್ಬೇಕಾಗಿರ್ತದೆ. ಅವನು ಎಷ್ಟು ಪ್ರಯತ್ನ ಮಾಡಿದ್ರು ಬಾಲ ಯೇಸು ಬರೋಲ್ಲ ಅವನ ಕಲ್ಪನೆಗೆ. ಮುಗ್ಧತೆ ಇರಬೇಕು, ಒಂದು ದೇವ್ರ ಕಡೆ ಇರಬೇಕು. ಏನು ಮಾಡಬೇಕು ಅಂದಾಗ ಅವನು ಒಬ್ಬ ರೂಪದರ್ಶಿನ ಇಟ್ಕೊಂಡು, ಮಾಡೆಲ್ನ ಇಟ್ಕೊಂಡು ಚಿತ್ರ ಬಿಡಿಸ್ಬೇಕು ಅಂತ ಅವನು ಊರೆಲ್ಲ ಅರಿತಾನೆ. ಆದಾಗ ಒಂದು ಅಜ್ಜಿ, ಒಂದು ಮಗ ಸಣ್ಣ ಹುಡುಗ ಸಿಗ್ತಾರೆ, ಅವನ ಹೆಸರು ಅನ್ನೆಷ್ಟು ಅಂತ. ಆ ಹುಡುಗ ಮುಗ್ಧನಾಗಿರ್ತಾನೆ, ಒಳ್ಳೆ ದೈವ ಕಡೆ ಇರುತ್ತೆ, ಇವನ್ನೇ ರೂಪದರ್ಶಿಯಾಗಿ ಆಯ್ಕೆ ಮಾಡ್ಕೋತಾನೆ. ಬಂದು ಚಿತ್ರ ಬಿಡಿಸ್ಬಿಡ್ತಾನೆ. ಆಮೇಲೆ ಸ್ವಲ್ಪ ದಿನ ಚಿತ್ರ ಬಿಡಿಸೋದಿಲ್ಲ, ನಿಂತೋಗುತ್ತೆ. ಮತ್ತೆ ಚಿತ್ರ ಬಿಡಿಸುವಾಗ ಕೊನೆಯಲ್ಲಿ ಯೇಸು ಕ್ರಿಸ್ತನ ಏರಿಸ್ತಾರೆ, ಶಿಲುಬೆಗೆ ಏರಿಸ್ತಾರಲ್ಲ, ಅದು ಚಿತ್ರ ಆಗುತ್ತೆ. ಅವಾಗ ಅವ್ರಿಗೊಂದು ಆಲೋಚನೆ ಬರುತ್ತೆ, ಈ ಶಿಲುಬೆಗೆ ಏರಿಸ್ತಾರಲ್ಲ ಅವನದು ಒಂದು ಚಿತ್ರ ಬಿಡಿಸಿದ್ರೆ ಇದು ಪೂರ್ಣ ಆಗುತ್ತೆ ಅಂದ್ಬಿಟ್ಟು ಬಿಡಿಸ್ತಾರೆ. ಅದು ತುಂಬ ಕ್ರೂರಿಯಾಗಿರಬೇಕು, ಅವನಿಗೆ ಮಳೆಯೆಲ್ಲ ಹೊಡೆದು ಸಾಯಿಸ್ಬೇಕಾದ್ರೆ ಅವನು ಎಷ್ಟು ಕ್ರೂರಿಯಾಗಿರಬೇಕು, ಹೃದಯ ಅವನು ಎಷ್ಟು ಗಟ್ಟಿಯಾಗಿರಬೇಕು ಅಂದ್ಬಿಟ್ಟು ಚಿತ್ರ ಬಿಡಿಸ್ತಾರೆ, ಬರೋಲ್ಲ. ಮತ್ತು ರೂಪದರ್ಶಿ ಬೇಕಾಗುತ್ತೆ, ಊರೆಲ್ಲ ಅರಿತಾರೆ. ಊರಲ್ಲಾದಾಗ ಒಬ್ಬ ಸಿಗ್ತಾನೆ, ಅವನು ಕುರ್ತಲ್ ಗಡ್ಡ ಪೆದ್ದ, ಅವನು ಏನು ಮಾತಾಡೋದು ಅರ್ಥ ಆಗಲ್ಲ, ಒಂಥರ ವಿಚಿತ್ರವಾಗಿ ನಡ್ಕೋತಾ ಇರ್ತಾನೆ. ಇವನೇ ಸರಿಯಾದ ವ್ಯಕ್ತಿ ಅಂತ ಅವನು ಕರ್ಕೊಂಡ್ಬರ್ತಾರೆ, ಅವನು ಇಟ್ಕೊಂಡು ಚಿತ್ರ ಬಿಡಿಸ್ತಾರೆ. ಚಿತ್ರ ಚೆನ್ನಾಗಿ ಬರ್ತದೆ. ಬಂದಮೇಲೆ ದುಡ್ಡು ಕೊಡ್ತಾನೆ, ಅವ್ನು ದುಡ್ಡು ಇಸ್ಕೊಳ್ಳಲ್ಲ, ಅವ್ನ ದುಡ್ಡಿನ ಬೆಲೆನೇ ಗೊತ್ತಿಲ್ಲ, ಅಮಾಯಕ. ಆಮೇಲೆ ಕೊನೆಗೆ ಅವನೇನು ಮಾಡ್ತಾರೆ, ಎಲ್ಲ ಚಿತ್ರಗಳನ್ನ ನೋಡ್ಕೊಂಡು ತೊಡ್ಕೊಂಡ್ಬರ್ತಾನೆ. ಬಂದಾಗ ಬಾಲ ಹೆಸರು ಚಿತ್ರ ಅದು ಬಂದಾಗ ನಿಂತ್ಕೊಂಡ್ಬಿಡ್ತಾನೆ, ಅವನು ನಿಂತ್ಕೊಂಡ್ಬಿಡ್ತಾನೆ. ಅವ್ನು ನಿಂತ್ಕೊಂಡಾಗ ಅವ್ನ ಕಣ್ಣಲ್ಲಿ ಜಡ ನೀರು ಬರೋಕ್ಕೆ ಶುರು ಆಗುತ್ತೆ. ಇವನು ಕೇಳ್ತಾನೆ ಮೈಕಲ್ ಏಂಜಲು, ಏನು ಕಳ್ತಾ ಇದೆಯಾ ಅಂದಾಗ ಅವನು ತನ್ನ ಕತೆ ಹೇಳ್ತಾನೆ. ಅವನು ಇನ್ಯಾರು ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಬಾಲಯಸ್ಸಿಗೆ ಏನು ರೂಪದರ್ಶಿ ಆಗಿದ್ನೋ ಅರ್ನೆಸ್ಟೋ, ಅವನು ಬಾಲ್ಡಿ ಅಂತಾನೆ, ಗ್ಯಾರಿ ಬಾಲ್ಡಿ, ಗ್ಯಾರಿ ಬಾಲ್ಡಿ ಅವನಾಗಿರ್ತಾನೆ. ಅವನಿಗೆ ಮೈಕಲ್ ಏಂಜಲಾಗೆ ತುಂಬ ಬೇಜಾರಾಗುತ್ತೆ, ಸಂತೋಷನಾಗುತ್ತೆ, ರೂಪದರ್ಶಿ ಸಿಕ್ತಾ ಸಂತೋಷ ಅಲ್ಲ, ಯಾವ ಬಾಲಯಸ್ಸು ಆಗಿದ್ನೋ ಅವನೇ ಕೊಲೆ ಮಾಡೋ ದುರ್ದಾಸ ಕೂಡ ಆಗ್ಬಿಟ್ನಲ್ಲ ಅಂತ ಬೇಜಾರಾಗುತ್ತೆ. ಇದು ಕತೆ ಸರ್. ಪುಟ್ಟಣ್ಣವ್ರಿಗೆ ಒಂದು ಸಮಸ್ಯೆ ಬಂತು, ಇದು ಕ್ರಿಶ್ಚಿಯನ್ ಕತೆ, ಇದು ತೆಗೆದ್ರೆ ಎಷ್ಟು ಜನ ಒಪ್ಕೋತಾರೆ? ಒಂದು ನಾಗರಾವ್ನಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಶ್ಚಿಯನ್ ಇದ್ದಾಗ ಜನ ಒಪ್ಕೊಂಡ್ರು. ಇಡೀ ಫಿಲಮೇ ಕ್ರಿಶ್ಚಿಯನ್ ಆದರೆ ಬರೀ ಕ್ರಿಶ್ಚಿಯನ್ ಬಾಂಧವ್ರು ನೋಡ್ಬೋದು, ಹಿಂದೂಗಳು ನೋಡದೇ ಇರ್ಬೋದು, ಇದು ಹಿಂದೂ ಧರ್ಮಕ್ಕೆ ಅಳವಡಿಸೋದು ಹೆಂಗೆ ಅಂತ ತುಂಬ ಯೋಚನೆ ಇರ್ತಾರೆ. ಇಲ್ಲಿ ಒಂದು ವಿಷಯ ಹೇಳ್ತೀನಿ, ಬಹುಶಃ ಇದನ್ನು ಜನ ನಂಬ್ತಾ ಇಲ್ಲ. ಹೆಚ್ಚಿ ಸೋಮಶೇಖರ್ ಅವರು ನಿಮ್ಗೆ ಗೊತ್ತಿರ್ಬೋದು, ಕೆನರಾ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದರು ಸೋಮಶೇಖರ್ ರಾವ್. ಸೋಮಶೇಖರ್ ಅವರು ನಮಗೆ ಸೀನಿಯರ್ ಮ್ಯಾನೇಜರ್ ಆಗಿದ್ದವರು. ಹೀಗೆ ಇರುವಾಗ ಒಂದಿನ ಅವ್ರು ಏನು ಮಾಡ್ತಾರೆ, ನನ್ನ ಕರೀತಾರೆ, ನೋಡು ಈ ಥರ ಪುಟ್ಟಣ್ಣ ಒಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೆ, ನಿಂಗೇನಾದರೂ ಹೊಡಿಯತ್ತ ನೋಡು ಅಂತಾರೆ. ಏನು ಸರ್ ಅಂದಾಗ ಈ ಕತೆ ಹೇಳ್ತಾರೆ, ಇದನ್ನು ನಮ್ಮ ಹಿಂದೂ ಧರ್ಮಕ್ಕೆ ಅನುಗುಣವಾಗಿ ರೂಪಿಸ್ಬೇಕು, ಏನಾದ್ರು ನಿಂಗೆ ಐಡಿಯಾ ಬರುತ್ತೆ ನೋಡು ಅಂತಾರೆ. ನನಗೂ ಕೂತ್ಕೊಳ್ಳ, ಯೋಚನೆ ಮಾಡ್ತೀವಿ ಸರ್ ಬಂತು ಐಡಿಯಾ. ಏನು ಹೇಳು? ನಾನು ಹೇಳ ಸರ್, ನೀನು ನನ್ನ ಹತ್ರ ಬೇಡ, ನಡೀ ಸೀದಾ ಪುಟ್ಟಣ್ಣ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವೆಜೆಸ್ಟಿಕ್ ನನ್ನ ಹೋಟ್ಲು ಸರ್ ಗೊತ್ತಿಲ್ಲ ಯಾವ ಹೋಟ್ಲು, ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ನೋಡಿ, ಹುಡುಗ ನಿಮ್ಮ ಪರಿಕಲ್ಪನೆಗೆ ಏನೋ ಕಂಡಿಟ್ಕೊಂಡಿದ್ದಾನಂತೆ, ನೋಡಿ ಇಪ್ಪ ಇಷ್ಟ ಆದರೆ ಇಸ್ಕೊಳ್ಳಿ, ಒಪ್ಕೊಳ್ಳಿ ಇಲ್ದಿರ ಅವ್ರಿಗೊಂದು ಕಾಪಿ ಕೊಟ್ಟು ಕಳಿಸ್ತಾರೆ. ಸರಿ, ಏನು ಪುಟ್ಟಣ್ಣ ಕೇಳ್ತಾರೆ, ಏನು ಪರಿಕಲ್ಪನೆ ಹೇಳು? ನೀವೇನು ಹೇಳ್ತಾ, ಬಾಲ ಯೇಸು ಅವನು ಕೊಂದವನು, ಎರಡು ಚಿತ್ರ ಸರ್. ಇದಕ್ಕೆ ನಮಗೆ ನಮ್ಮ ಹಿಂದೂ ಧರ್ಮಕ್ಕೆ ಒಪ್ಕೊಳ್ಳೋಂಗೆ ನಾನು ಹೇಳ್ತೀನಿ. ಏನಪ್ಪ ಈ ನೀವೇನು ಬಾಲ ಯೇಸು ಇಟ್ಕೊಂಡಿದ್ರು, ಕೃಷ್ಣ ತಗೊಂಬಿಡಿ, ಬಾಲಕೃಷ್ಣ ಬಾಲಲೀಲೆಗಳು ಬೇಕಾಗಿಸ್ತಿದೆ ಚಿತ್ರ ಬರಲಿ. ಹೌದು, ಆಮೇಲೆ ಮುಂದೆ ನಿಮ್ಗೆ ಗೊತ್ತಿಲ್ಲ, ಈ ಕೃಷ್ಣಾವತಾರ ಕೊನೆಯಲ್ಲಿ ಕೃಷ್ಣ ಒಂದು ಆಲದ ಮೇಲೆ ಕೆಳಗೆ ಕೂತ್ಕೊಂಡು ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಕೊಳ್ಳಲು ಬಳಸ್ತಾ ಇರ್ತಾರೆ. ಕಾಲು ಹಿಂಗೆ ಅಲ್ಲಾಡಿಸ್ತಾ ಇರುವಾಗ ದೂರದಲ್ಲಿ ಬೇಡ ಬರ್ತಾನೆ. ಇವನು ಕಾಲು ಅಲ್ಲಾಡಿಸ್ತಾರಂದು ನೋಡಿ ಅದನ್ನೊಂದು ಪಕ್ಷಿ ಅನ್ಕೋತಾನೆ,
ಬಾಣ ಬಿಡ್ತಾನೆ, ಆ ಬಾಣ ಮುಂದೆ ಇಲ್ಲಿ ಹೆಬ್ಬೆರಳು ಬಿಟ್ಟಾಗುತ್ತೆ, ಕೃಷ್ಣನ ಅಂತ್ಯ ಆಗುತ್ತೆ. ನಿಮ್ಗೆ ಗೊತ್ತಿದೆ ಕತೆ. ಹೌದು ಹೌದಲ್ವಾ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ನನ್ನ ಪರಿಕಲ್ಪನೆ ಒಪ್ಕೋತಾರೆ. ಬೇಡ ಬಾಲ ಎರಡಕ್ಕೂ ಒಂದು ರೂಪದರ್ಶಿ ಥರ ಮಾಡಿಕೊಂಡು ತುಂಬ ಮೆಚ್ಕೊಳ್ತಾರೆ. ಮೆಚ್ಕೊಂಡು ಪೊಟ್ಟಣ್ಣ ಅವಾಗಿನ್ನು ಆತ್ಮಾವಲೋಕನ ಆಗಿರಲಿಲ್ಲ, ಇದು 70s ಕತೆ. ಹೇಳ್ತಾರೆ ಇದೆಲ್ಲ ಸಿನಿಮಾ ಆದರೆ ಕೃತಜ್ಞತೆ ನಿನ್ನ ಹೆಸರು ಹಾಕ್ತೀನಪ್ಪ ಅಂತೇಳಿ ಹೆಸರು ಬರೆಸ್ಕೊಂಡ್ರು. ಆದರೆ ಈ ಕರುಣಕರೆ ಟೈಮಲ್ಲಿ ತೆಗಿಬೇಕಾಗಿದ್ದು ಶ್ರೀಕಾಂತ್ ಎಂಟರ್ಪ್ರೈಸಸ್ ಒಪ್ಕೊಳ್ಳಿಲ್ಲ. ಕರುಣಕರೆ ತೆಗೆದು ನಿಮ್ಗೆ ಗೊತ್ತಿದೆ. ಆಮೇಲೆ ಸಾಕ್ಷಾತ್ಕಾರ ಬಂತು, ಆಮೇಲೆ ನಿಂತೆ ರೂಪದರ್ಶಿ ನಿಂತೆ ಹೋಯ್ತು. ಮತ್ತೆ ಎರಡನೇ ಸಲ ತೆಗಿಬೇಕು ಅಂದಾಗ ಆತ್ಮಾವಲೋಕನ ಟೈಮಲ್ಲಿ ಅನ್ಕೊಂಡ್ರು, ಮತ್ತೆ ಪುಟ್ಟಣ್ಣ ಉಳಿಯಲಿಲ್ಲ. ಈಗ ರೂಪದರ್ಶಿ ಈ ಥರ ಕತೆ ಸರ್. ಇದರ ಪರಿಕಲ್ಪನೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬಾಲಯಸ್ಸಿಗೋಕೆ. ಪುಟ್ಟಣ್ಣ ಹೇಳಿದ್ರು ನನಗೆ ತುಂಬ ದಿನ ಯೋಚನೆ ಮಾಡ್ತಿದ್ದೆ, ಹೊಳಿಲೇ ಇಲ್ಲಪ್ಪ ನೋಡು, ಒಂದೊಂದು ಸಲ ಯಾವ ಉತ್ತರ ಯಾವ ಹಾಗಿರುತ್ತೋ ಗೊತ್ತಿಲ್ಲ ನೋಡು. ನಾವು ಏನೋ ಸಾಧಾರಣ ಅನ್ಕೊಳ್ತೀವಿ ಅಲ್ಲ, ಏನೋ ನನಗೊಂದು ಖುಷಿ ಆಯ್ತು ಸರ್, ಅವ್ರಿಗೊಂದು ಸಲಹೆ ಕೊಟ್ಟೆ ಅಂತ. ಬಟ್ ಅದು ಪ್ರಯೋಜನಕ್ಕೆ ಬಾರದೇ ಹೋಯ್ತು ಸರ್. ಮುಂದಿನ ಚಿತ್ರ ಶಿವತಾಂಡವ, ವಿಜಯ ಶಾಸನವರ ಕಾದಂಬರಿ. ಹಿಂದೆ ಒಂದು ಸಂಚಿಕೆ ಹೇಳಿದ್ದೀನಿ, ರಾಜ್ಕುಮಾರ್ ನಿರ್ಮಾಪಕರಾಗಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ರಾಜ್ಕುಮಾರ್ನ ಕೇಳಿದ್ದೆ, ಇಲ್ಲಪ್ಪ ನಾನು ನಿರ್ಮಾಪಕ ಅಲ್ಲ, ಇಲ್ಲ ನಾನು ನಟನೂ ಅಲ್ಲ, ಈ ಸಿನಿಮಾದಲ್ಲಿ ಮಾಡೋಕ್ಕೆ ಇಷ್ಟಪಡಲಿಲ್ಲ ಅಂದರು. ಯಾಕೆ ಸಹ ಅಂತ ಕೇಳಿದೆ, ಇದೊಂದು ಭಯೋತ್ಪಾದಕರ ವಿಚ್ಛಿದ್ದಕಾರಕ ಶತ್ರುಗಳ ಕತೆ, ಅದನ್ನು ನಾಯಕ ಸದ್ಯ ಬಡಿತಾನೆ, ಶಿವತಾಂಡವ ಆಡ್ತಾನೆ ಅಂತ ಹೇಳಿ. ಇದೊಂದು ಪೌರಾಣಿಕ ಚಿತ್ರವಲ್ಲ, ಇದೊಂದು ಸಾಮಾಜಿಕ ಚಿತ್ರ, ಸಾಧಾರಣ ಸಾಮಾಜಿಕ ಚಿತ್ರವೇ ಇದಾಯಿತು. ಮುಂದೆ ಬರೋದು ಸಪ್ತಪದಿ, ಇದು ನನ್ನ ಮಟ್ಟಿಗೆ ಸಾಯಿ ಸುತ್ತಿ ಇರೋದೇ ಕಾದಂಬರಿ ಇರ್ಬೋದು. ಇದು ಅದೇ ಹೇಳೋದಲ್ಲ, 89 ಸುಮಾರದಲ್ಲಿ ರಾಜ್ಕುಮಾರ್ 3 ವರ್ಷ ಸಿನಿಮಾ ಮಾಡಿದ ಸಿನಿಮಾದಲ್ಲಿ ಪಾರ್ವತಮ್ಮ ಕತೆ ಹುಡುಕಿದ್ದು. ರಾಜ್ಕುಮಾರ್ಗೆ ಯಾಕೋ ಕತೆ ಇಷ್ಟ ಆಗಲಿಲ್ಲ, ರಾಜ್ಕುಮಾರ್ ಒಪ್ಪಿದ್ರೆ ಅವ್ರು ಮಾಡಿರೋರು. ರಾಜ್ಕುಮಾರ್ ಅವ್ರು ಹೇಳಿದಂತೆ, ನಿಂಗೆ ಅಷ್ಟ ಇಷ್ಟ ಆಗಿದ್ದು ಶಿವರಾಜ್ ಕುಮಾರ್ಗೂ ಅಂಬರೀಷ್ಗೂ ಹಾಕಿ ಮಾಡುವಂತೆ. ಅವರಿಗೆ ಅಂಬರೀಷ್ ಹಾಕೊಂಡು ಸಿನಿಮಾ ಮಾಡಿದ್ರು. ಅಂಬರೀಷ್ ಅವ್ರು ಹೇಳಿದಂತೆ ಈ ಸಿನಿಮಾ ನಾವು ಮಾಡಬೇಕಂದ್ರೆ ಭಾರ್ಗವ ನಿರ್ದೇಶಕ ಆಗಬೇಕು ಅಂತ. ಭಾರ್ಗವ ನಿರ್ದೇಶಕ ಆಗಿದ್ದು ಗೊತ್ತಿದೆ ಸರ್. ಇದು ಇಷ್ಟ ಕತೆ ಅಂದರೆ ಇವೆಲ್ಲ ಕೆಲವರು ರಾಜ್ಕುಮಾರ್ ಒಪ್ಪಿಲ್ಲ, ಕೆಲವರು ಪಾರ್ವತಮ್ಮ ಒಪ್ಪಿಲ್ಲ, ಕೆಲವರು ಬಂಡವಾಳ ಇಲ್ಲ. ಒಟ್ಟಿನಲ್ಲಿ ಇವೆಲ್ಲ ನಾವು ಅಂದ್ಕೊಂಡಂಗೆ ನಡೆದಿದ್ದ ಪಕ್ಷದಲ್ಲಿ ಇವಾಗ ಪರಶುರಾಮ್ ಬದಲು ಬರ್ಬೋದಾಯ್ತು ಸರ್, ಸಪ್ತಪದಿ ಅಲ್ವಾ. ಮುಂದೆ ಬರೋದು ತುಂಬ ಮುಖ್ಯವಾದ ಕತೆ ಸುಬ್ಬಣ್ಣ, ಸುಬ್ಬಣ್ಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕತೆ. ಇದು ನಮ್ಮ ದೊರೆ ಭಗವಾನ್ ತೆಗೆಸ್ಬೇಕು ಅಂತ ಇದ್ದರು, ಹೋಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹತ್ರ ಕತೆ ಹಕ್ಕುಗಳನ್ನೂ ಕೂಡ ಪಡೆದ್ರು, ದುಡ್ಡು ಕೂಡ ಕೊಟ್ಟು ಬಂದರು. ರಾಜ್ಕುಮಾರ್ ಒಪ್ಪಿದ್ರು, ವರದಣ್ಣ ಒಪ್ಪಿದ್ರು, ಇಂಥ ಪ್ರಕಾರ ಇಲ್ಲಿ ಪಾರ್ವತಮ್ಮನ ಒಪ್ಪಲಿಲ್ಲ. ಅದಕ್ಕೆ ಕಾರಣ ಇದೆ ಸರ್, ಸುಬ್ಬಣ್ಣ ಈ ನಮ್ಮ ಮೈಸೂರು ಒಡೆಯರ್ ಕಾಲದ ಕತೆ. ಅವ್ರ ವಂಶಜರೆಲ್ಲ ಆಸ್ಥಾನದಲ್ಲಿ ಪಂಡಿತರಾಗಿರ್ತಾರೆ, ಮಗನೂ ಪಂಡಿತ ಆಗಬೇಕು ಅಂತ ತಂದೆ ಇಷ್ಟಪಡ್ತಾರೆ. ಆದರೆ ಮಗನಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಅವನೇನು ಮಾಡ್ತಾನೆ ತಂದೆಗೆ ವಿರುದ್ಧವಾಗಿ ಸಂಗೀತ ಕಲಿತಾನೆ, ಎಲ್ಲ ಕಡೆ ಸಂಗೀತ ಕಚೇರಿ ಕೊಡ್ತಾನೆ, ಪ್ರಖ್ಯಾತನಾಗ್ತಾನೆ. ಅವನಿಗೊಬ್ಬಳು ಹೆಂಡತಿ ಇರ್ತಾಳೆ, ಹೆಂಡತಿ ತುಂಬ ಅನುಕೂಲಿಸ್ತೇವೆ, ಗಂಡನಿಗೆ ವಿಧೇಯರಾಗಿರ್ತಾಳೆ. ಆದರೆ ವಿನಾಕಾರಣ ದಿನ ಹೆಂಡತಿನ ಬೈಯೋದು, ಹೊಡೆಯೋದು, ಜಗಳ ಆಡೋದಿರುತ್ತೆ, ಯಾಕೆ ಅಂತ ಕಾರಣ ಗೊತ್ತಿಲ್ಲ. ಕೊನೆಗೆ ಅವನಿಗೆ ಹೆಂಡತಿ ಮೇಲೆ ಜಿಗುಪ್ಸೆ ಬಂದು ಮಧ್ಯರಾತ್ರಿ ಮನೆ ಬಿಟ್ಟು ಹೊರಟೋಗ್ತಾನೆ. ಈ ಕತೆಗೆ ಪಾರ್ವತಮ್ಮ ಒಪ್ಪದೇ ಇರೋ ಕಾರಣ, ನೀವು ಹೆಂಡತಿನ ಮಧ್ಯರಾತ್ರಿ ಬಿಟ್ಟು ಹೋದರೆ ಅಭಿಮಾನಿಗಳು ಏನು ತಿಳ್ಕೊಳ್ತಾರೆ, ಈ ಪಾತ್ರ ಬೇಡ ಅಂದರು. ಸರ್ ಹೀಗೆ ಭಗವಾನ್ ಬೇಜಾರಾಯಿತು, ಹೋಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ ಸರ್ ತಪ್ಪು ತಿಳ್ಕೊಬಿಡಿ ಅಂದರೆ ಇವ್ರು ಯಾರ ಮೇಲೆ ಹೇಳಲಿಲ್ಲ ಅವ್ರು ಪಾರ್ವತಮ್ಮ ಮೇಲೆ ಈ ಕತೆ ಮಾಡೋಕ್ಕಾಗ್ತಾಯಿಲ್ಲ, ಕ್ಷಮಿಸಿಲ್ಲ, ಸಂತೋಷ ಏನು ತೊಂದರೆ, ನನಗೇನು ಬೇಜಾರಿಲ್ಲಪ್ಪ. ಆದರೆ ನೀವು ಕೊಟ್ಟಿದ್ದ ದುಡ್ಡಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅಷ್ಟು ಹಣನ ಹಿಡ್ಕೊಂಡು ಮಿಕ್ಕಿದ್ದು ಕೊಡ್ತೀನಿ ಅಂತ ಚೆಕ್ ಕೊಟ್ರು ಅಂತ. ಈ ರೀತಿ ಸುಬ್ಬಣ್ಣನ ಕತೆ ಮುಗಿದೋಯ್ತು ಸರ್. 1 ನಿಮಿಷ ಹೇಳ ಹೇಳಿ ಸರ್. ಮುಂದೆ ಬರೋದು ತ್ರಿವೇಣಿಯವರ ಹೃದಯ ಗೀತ, ಇದು ಸಾಕ್ಷಾತ್ಕಾರ ಮುಂಚಿನ ಕತೆನೇ, ಎಲ್ಲ ಮುಂಚಿನ ಕತೆನೇ ಸರ್. ಹೌದು, ಇದು ರಾಜ್ಕುಮಾರ್ ಅವ್ರಿಗೆ ವರದಣ್ಣನಿಗೆ ಇಷ್ಟ ಆಗಿತ್ತು ಕತೆ. ಪುಟ್ಟಣ್ಣನಿಗೆ ತುಂಬ ಯಾಕೆ ಇಷ್ಟ ಆಗಿತ್ತು ಅಂದ್ರೆ ಮಧ್ಯ ವಯಸ್ಕರ ಪಾತ್ರ ರಾಜ್ಕುಮಾರ್, ಅವ್ರಿಗೊಬ್ಳು ಮಗಳಿರ್ತಾಳೆ, ಹೆಂಡತಿ ಇರಲ್ಲ, ಹೆಂಡತಿ ಸತ್ತು ಅಂದ್ರೆ ಮಗಳನ್ನ ತುಂಬ ಪ್ರೀತಿಯಿಂದ ಸಾಕಿರ್ತಾಳೆ, ಮಗಳು ಒಬ್ಬಳು ಫ್ರೆಂಡ್ ಇರ್ತಾಳೆ, ಅವಳೇ ಗೀತ. ಮಗಳ ಜೊತೆ ಬರ್ತಾ ಇರ್ತಾಳೆ, ಅಂಕಲ್ ಅಂಕಲ್ ಮಾತಾಡಿಸ್ತಾ ಇರ್ತಾಳೆ, ವಿಶ್ವಾಸವಾಗಿರ್ತಾಳೆ. ಮಗಳಿಗಿಂತ ಇವಳು ಹೆಚ್ಚಿನ ಪ್ರೀತಿ ತೋರಿಸ್ತಾಳೆ ಅವ್ರಿಗೆ. ಅಂದರೆ ಮಗಳು ತಂದೆನ ಕೇರ್ ಮಾಡ್ತಾ ಇರಲ್ಲ, ಬೇಕು ಬೇಡಗಳು ಏನು ಕೇಳ್ತಾ ಇರಲ್ಲ, ತಂದೆಗೆ ಹುಷಾರು ತಪ್ಪಿದಾಗಲೂ ಅವಳು ಕೇರ್ ಮಾಡ್ತಾಳೆ. ಅಂಥ ಸಮಯದಲ್ಲಿ ಗೀತ ಬಂದು ಸೇರ್ ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ, ಇವ್ರಿಗೆ ಅವಳಲ್ಲಿ ಆಸಕ್ತಿ ಬರುತ್ತೆ, ತನ್ನ ಮಗಳು ಸ್ನೇಹಿತೆ ಆದರೂ ಕೂಡ ಆಸಕ್ತಿ ಬರುತ್ತೆ. ಅವಳಿಗೂ ಇವ್ರ ಗುಣ ನೋಡಿ ಯಾಕೆ ಅವಳಿಗೂ ಇವಳಲ್ಲಿ ಆಸಕ್ತಿ ಬರುತ್ತೆ, ಇಬ್ಬರು ಪರಸ್ಪರ ಮೆಚ್ಕೋತಾರೆ, ಮದುವೆ ಆಗಲ್ಲ ಇವೆಲ್ಲ ಬರುತ್ತೆ. ವಯಸ್ಸಿನ ಅಂತರ, ವಯಸ್ಸಿನ ಅಂತರ, ಮಗಳು ಫ್ರೆಂಡ್ನೇ ಪ್ರೀತಿಸಿದ್ರೆ ಮಗಳ ವಯಸ್ಸಿನ ಅದೇ ಹೃದಯ ಗೀತ. ಇಲ್ಲ ಪಾರ್ವತಮ್ಮ ಹೇಳಿದ್ರು ಬೇಡ, ಮಗಳ ಫ್ರೆಂಡ್ನೇ ಪ್ರೀತಿ ಮಾಡೋದ್ರಲ್ಲಿ, ಮಗಳ ವಯಸ್ಸಿನ ಮದುವೆ ಆಗೋದ್ರಲ್ಲಿ ಜನ ಇಷ್ಟಪಡೋಲ್ಲ. ಇಮೇಜ್ ಇಲ್ಲಿ ಎಲ್ಲ ಕಡೆ ಅಭಿಮಾನಿಗಳೇ ಬರೋದು. ಅದು ನೋಡಿ, ಅದು ಒಂದು ವರ್ಗ ಸರ್, ಅಭಿಮಾನಿ ನಾವಿಲ್ವಾ ನೀವಿಲ್ವಾ,
ಎಲ್ಲ ಪಾತ್ರ ಒಪ್ಪಿಕೊಂಡು ಅಭಿಮಾನಿ ಹಿಡಿದೀವಿ. ಅಭಿಮಾನಿ ಒಂದು ವರ್ಗ ಒಪ್ತಾ ಇರಲಿಲ್ಲ, ಆದರೆ ಅಭಿಮಾನಿ ವರ್ಗಕ್ಕೆ ಬೆಲೆ ಜಾಸ್ತಿ ಆಯಿತು. ಹಾಗಾಗಿ ಹೃದಯಗೀತ ತಪ್ಪೋಯ್ ಸರ್. ಮುಂದಿಂದು ನಿಮಗೆ ನಮ್ಮ ಹಿಮದ ಹೂವು ವಂಶಿಯವ್ರದ್ದು, ಅದು ಹೃದಯ ಹಾಡಿತ್ತು ಆಗಿದ್ದು. ಇದು 89 ನಂತರನೇ ಬರಬೇಕಾಗಿತ್ತು ಸರ್. ಇದರಲ್ಲಿ ಪಾರ್ವತಮ್ಮ ಕೂಡ ಒಪ್ಪಿದ್ರು ನೋಡಿ, ಎಷ್ಟು ಆಶ್ಚರ್ಯ. ಪಾರ್ವತಮ್ಮ ಒಪ್ಪಿದ್ರು, ರಾಜ್ಕುಮಾರ್ ಸಿನಿಮಾ ಕೊನೆಯಲ್ಲಿ ಇಬ್ಬರು ಅಂತಿರ್ತಾರೆ ಬೇಡ. ಅವ್ರಿಗೆ ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ಪಾರ್ವತಮ್ಮ ಏನೋ ಒಂದು ನೆಪ ಅವ್ರಿಗೆ, ಸಿನಿಮಾ ಬೇಡ ಅನ್ನೋಕ್ಕೆ ಏನೋ ಒಂದು ನೆಪ. ಮುಂಚೆ ಆದರೆ ಮಾಡಿರೋರು ಮಾಡಿಲ್ವ, ಬಾಳು ಬೆಳೀತಾ ಎಲ್ಲ ಮಾಡಿಲ್ವ, ಏನೋ ಒಂದು ನೆಪ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಬಿಟ್ಬಿಟ್ರು ಅಂದರು. ಕೊನೆಗೆ ಅದು ನೋಡಿ, ನಮ್ಮ ಅಂಬರೀಷ್ ಅವರ ಅಭಿನಯದಲ್ಲಿ ಬಂತು ಸರ್. ಇದು ಮುಖ್ಯವಾಗಿ ಬೇಕಾದ ಹಂಸಗೀತೆ ಸರ್. ತುಂಬ ಬೇಜಾರಾಗೋ ವಿಷಯ, ನಿಮಗೆ ಮಧುಮಾಲತಿ ಕೇಳಿದ್ದೀರಾ? ಹೌದು. ಅದರ ನಿರ್ಮಾಪಕರು ಎಂ ಸಂಪತ್ ಬಾಂಬೆಯವರು. ಹಂಸ ಮಧುಮಾಲತಿ ಯಶಸ್ವಿ ಆದಮೇಲೆ ಅವ್ರಿಗೆ ಸಿನಿಮಾ ತೆಗಿಬೇಕು ಅಂದಾಗ ಅವ್ರು ಬಸವನ್ ಬಹಾರ್ ಸಿನಿಮಾ ನೋಡ್ತಾರೆ. ತಾರಸವ್ರದ ಹಂಸಗೀತೆ ಕಾದಂಬರಿ ಆಧಾರಿತ ಬಸವನ್ ಬಹಾರ್ ಅವ್ರಿಗೆ ಇಷ್ಟ ಆಗುತ್ತೆ. ಇದನ್ನು ಯಾಕೆ ಕನ್ನಡದಲ್ಲಿ ತೆಗಿಬಾರ್ದು ಬರ್ತಾರೆ. ಟಿ ವಿ ಸಿಂಗ್ ಠಾಕೂರ್ ನಿರ್ದೇಶನ, ಜಿ ವಿ ಎಸ್ ಸಾಹಿತ್ಯ, ವೆಂಕಟ ಸುಬ್ಬಯ್ಯನ ಪಾತ್ರಕ್ಕೆ ರಾಜ್ಕುಮಾರ್, ಇಷ್ಟು ಆಯ್ಕೆ ಆಗುತ್ತೆ. ಸರಿ, ಟೀಚರಿಂಗ್ ಸಂಗೀತ ಹಾಡುಗಳ ರಚನೆ ಆಗುತ್ತೆ, ಧ್ವನಿ ಮುದ್ರಣ ಹಾಕೊಂಡು ಆಗುತ್ತೆ. ಎಲ್ಲ ಆದಮೇಲೆ ಹಂಚಿಕೆದಾರನ ಕರೆಸ್ತಾರೆ ಮಾತುಕತೆಗೆ. ಹಂಚಿಕೆದಾರ ಬರ್ತಾನೆ, ಎಲ್ಲ ಕತೆ ಎಲ್ಲ ಕೇಳಿ ಎಲ್ಲ ಸರಿ ಪಾತ್ರ ರಾಜ್ಕುಮಾರ್ ಒಪ್ಪಿ ಆಗಲ್ಲ, ಜನ ಇಷ್ಟಪಡೋ ಹಂಚಿಕೆದಾರನೇ ಹೊರಟಿರ್ತಾನೆ. ಯಾಕೆ ಅಂತ ಗೊತ್ತಾಗ ರಾಜ್ಕುಮಾರ್ ತುಂಬ ಬೇಜಾರು ಮಾಡ್ಕೊಂಡ್ರೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಸಂಜಾರಗಳ ಮಾಡಿದ್ನಲ್ಲ, ಯಾಕೆ ಜನ ಒಪ್ಕೊಳ್ಳ. ಆಗ ಒಬ್ರು ಹೇಳಿದಂತೆ, ಇದೆಲ್ಲ ದೇವಿಯವರು ಪಿತೂರಿ, ನಿಮ್ಮನ್ನ ಹಾಕೊಳ್ಳೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರು ಏನು ಮಾಡಿದ್ರು, ಹಂಚಿಕೆದಾರಿಗೆ ಹೋಗಿ ರಾಜ್ಕುಮಾರಿ ಪಾತ್ರಕ್ಕೆ ಒಪ್ಪಿಗೆ ಆಗಲ್ಲ ಅಂತ ಹೇಳ್ಬಿಡುವ. ಹಾಗೆ ಜೀವಿಯರ್ ಅವ್ರಿಗೆ ಆ ಸಿನಿಮಾ ತೆಗಿಬೇಕಂತ ಆಸೆ ಇತ್ತಂತೆ, ತಾನು ನಿರ್ದೇಶನ ಮಾಡಬೇಕಂತ. ಟಿ ವಿ ಸಿಂಗ್ ಠಾಕೂರ್ ತಪ್ಪಿಸೋದು ಹಿಂಗೆ, ರಾಜ್ಕುಮಾರು ಬೇಡ, ಟಿ ವಿ ಸಿಂಗ್ ಠಾಕೂರ್ ಬೇಡ, ಟಿ ಜಿನಿಂಗ ಪರವಾಗಿಲ್ಲ. ಅವ್ರೇನು ಮಾಡೋ, ಹಂಚಿಕೆದಾರಿಗೆ ಹೇಳ್ಕೊಟ್ರಂತೆ ಈ ಥರ ನೀನು ಆಗಲ್ಲ ಅಂತ ಹೇಳ್ಬಿಡುವಂತ. ಹೀಗಾಗಿ ಹಂಚಿಕೆದಾರ ಬಂದು ಅವ್ರು ಹೇಳ್ಕೊಟ್ಟಂಗೆ ಹೇಳ್ಬಿಟ್ಟು ಮುಗಿಸ್ಬಿಟ್ರೆ, ಅದಾಗಿ ಸ್ವಲ್ಪ ವರ್ಷಕ್ಕೆ ಜೀವಿಯರು ಅನಂತಲಕ್ಷ್ಮಿ ಪ್ರೊಡಕ್ಷನ್ಸ್ನಲ್ಲಿ ಈ ಸಿನಿಮಾ ತೆಗೆದ್ರು. ಅನಂತ್ ನಾಗ್ ವೆಂಕಟ ಸುಬ್ಬಯ್ಯನ ಪಾತ್ರ, ಹೌದು, ಭೈರವಿ ವೆಂಕಟ ಸುಬ್ಬಯ್ಯನ ಪಿಕ್ಚರ್ಸ್ ಚೆನ್ನಾಗಿ ಬಂದಿದೆ ಅಂತಾರೆ. ಅದು ಇಲ್ಲೊಂದು ಬೇಜಾರ ವಿಷಯ, ಟಿ ಜಿ ನಿಂಗಪ್ಪ ಸಂಗೀತ ಕೊಟ್ಟಿರೋ ಸರ್? ಇಲ್ಲ, ನೀನು ಈಗ ಭಾಳ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ, ಟಿ ಜಿ ನಿಂಗಪ್ಪ ಎಲ್ಲ ಹಾಡುಗಳು ಸಂಗೀತ ಕೊಟ್ಟವ್ರು. ಅವರೇ ಎರಡು ಹಾಡು ಬಾಲಮುರಳಿ ಕೃಷ್ಣ ಕೊಟ್ಟರು. ಹಾಕುವಾಗ ಟಿ ಜಿ ನಿಂಗಪ್ಪ ಬಾಲಮುರಳಿ ಕೃಷ್ಣ ಅಂತ ಹಾಕೋದು. ಹೌದೌದು. ಟಿ ಜಿ ನಿಂಗಪ್ಪ ಹೇಳಿದ್ರು, ಬಹುಶಃ ಶ್ರೀಧರ್ ಮೂರ್ತಿ ಅವ್ರು ಗೊತ್ತಿರ್ಬೋದು, ಇಷ್ಟೊಂದು ಹಾಡು ನಾವು ಮಾಡಿರುವಾಗ ಒಂದು ಎರಡು ಕಾರ್ಡ್ ಕೊಟ್ಟಾಗ ಯಾಕೆ ಎಲ್ಲ ಅವ್ರ ಹೆಸರಿಗೆ ಹಾಕೊಳ್ಳಿ ಅಂದ್ಬಿಟ್ಟು ಹೇಳಿ, ಬರೀ ನಾನು ದುಡ್ಡು ಕೊಟ್ಬಿಡಿ, ನಾನು ಹಾಡು ಏನಕ್ಕೆ ದುಡ್ಡು ಕೊಟ್ಬಿಟ್ಟಿದ್ದು, ದುಡ್ಡು ತೊಗೊಂಡು ಎಂ ಬಾಲಮುರ್ ಕೃಷ್ಣ ಹೆಸರನ್ನ ದಾಖಲಾಗಿದೆ ಅಂತ ಹೇಳ್ತಾರೆ. ಇದು ನನಗೆ ಮುಖ್ಯವಾಗಿ ಭಾಳ ಬೇಕಾದವ್ರು ಹೇಳಿದ್ದು. ಬಹುಶಃ ಶ್ರೀಧರ್ ಮೂರ್ತಿಯವ್ರಿಗೆ ವಿಷಯ ಗೊತ್ತಿರ್ಬೋದು. ನೀವು ಆ ಹಾಡನ್ನ ಕೇಳಿ, ಟಿಜಿನಿಂಗಪ್ಪ ಅವ್ರದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ, ಸಂಗೀತ ಅವ್ರದ್ದಿಂದ ಗೊತ್ತಾಗ್ಬಿಡುತ್ತೆ. ಇದು ಹಂಸಗೀತೆ ಈ ಥರ ರಾಜ್ಕುಮಾರ್ ಅವ್ರಿಗೆ ತಪ್ಪೋಯ್ತು ಸರ್. ಹಣ್ಣಳಿ ಸಿಗದಾಗ ಈಗ ಹೇಳಿದ್ದೆ, ಇದು ಈ ಪಟ್ಟಿಗೆ ಬರಲ್ಲ. ಹಣ್ಣಳಿ ಸಿಗದಾಗ ತ್ರಿವೇಣಿ ಕಾದಂಬರಿ, ರಾಯರ್ ಪಾತ್ರಕ್ಕೆ ರಾಜ್ಕುಮಾರ್ ಆಯ್ಕೆ ಆಗಿದ್ರು, ಮಕ್ಕಳ ಪಾತ್ರಕ್ಕೆ ಹೊಸಬ್ರು ಚಂದ್ರಕಲಾ ನಾಯ್ಕೆ, ವಿಧವೆ ಪಾತ್ರ ಜೇನುಗೂಡು ಇಂದ ಎಮ್ ಆರ್ ವಿಟ್ ಮಾಡಿದ್ರು. ಆದರೆ ರಾಘೇಂದ್ರ ಹಕ್ಕು ಕೊಡೋಕ್ಕೆ ನಿರಾಕರಿಸಿದ್ರು. ನಾನು ರಾಯರ್ ಪಾತ್ರ ಮಾಡಿದ್ರೆ ಕೊಡ್ತೀನಿ, ಇಲ್ಲ ನಾನು ನಿರ್ದೇಶನ ಮಾಡಬೇಕು, ಎರಡರಲ್ಲೊಂದು. ನಿರ್ಮಾಪಕರಿಗೆ ಎಮ್ ಆರ್ ವಿಟಲ್ಲೇ ಬೇಕು, ಎಮ್ ಆರ್ ವಿಟಲ್ಗೆ ಹನ್ನೆರಡು ಚಿತ್ರದಾಗಲ್ಲಿ ಬೇಕು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಬಿಟ್ಕೊಟ್ರು. ಅಚ್ಚೆ ಸಿನಿಮಾದ ಚಿಕ್ಕ ಪಾತ್ರ ಮಾಡೋದು ನಿಮ್ಗೆ ಗೊತ್ತಿದೆ. ಈ ರೀತಿ ಈ ಸಿನಿಮಾ ಅವ್ರಿಗೆ ತಪ್ಪೋಯ್ತು ಸರ್. ತಾ ಇನ್ನು ಕೊನೆಯದಾಗಿ ತಾರಾಸೂರವರ ಮಹಾನ್ ಮಹೋನ್ನತ ಕಾದಂಬರಿಗಳು, ರಕ್ತರಾತ್ರಿ, ಕಂಬನಿ ಕುಯಿಲು, ತಿರುಗುಬಾಣ, ಆಮೇಲೆ ನಮ್ಮ ದುರ್ಗಾಸ್ತವಾರ ಹೊಸಹಗಲು, ಈ ನಾಲ್ಕು ಕಾದಂಬರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಆಯ್ಕೆ ಮಾಡಿಕೊಂಡು ಮೂರು ಸಿನಿಮಾ ತೆಗಿಬೇಕು ಅಂತಿದ್ರು. ಒಂದು ದುರ್ಗಾಸ್ತಮಾನ ಆಧರಿಸಿ ಮಧುಕರ್ ನಾಯಕ, ವೀರ ಮಧುಕರ್ ನಾಯಕ ಅಂತ. ಈ ರಕ್ತರಾತ್ರಿ, ಕಂಬನಿ ಕುಯಿಲು, ತಿರುಗುಮಾಣ ಇದ್ರಲ್ಲಿ ಎರಡು ಸಿನಿಮಾ ಮಾಡ್ಬೇಕು ಅಂತಿದ್ರು. ಒಂದು ಬಿಚ್ಚುಗತ್ತಿ ಭರಮನಾಯಕ, ಇನ್ನೊಂದು ದಳವಾಯಿ ಮುದ್ದಣ್ಣ. ದಳವಾಯಿ ಮುದ್ದಣ್ಣ ಎರಡು ಮಾಡಿ, ಇದು ಮೂರು ಪಾತ್ರದ ರಾಜ್ಕುಮಾರ್ ಮಾಡಬೇಕಿತ್ತು. ಮಧುಕರ್ ನಾಯಕ ಮಾಡಬೇಕು ಬಂದವರು ಚಿತ್ರದಿಂದ ಹೊರಗಿದ್ದವರು, ಅನುಭವ ಇಲ್ದಿದ್ದವರು, ಆ ಚಿತ್ರ ಮಾಡಬೇಕಾಗಿತ್ತು. ವಾಸ್ತವಾಗಿ ಏನಂದರೆ ಆ ಕಾಲಘಟ್ಟದಲ್ಲಿ ಇವಾಗ ಚಿತ್ರದುರ್ಗ ಪಾಳಿಗ ನೀವೆಲ್ಲ ಕೇಳಿದ್ದೀರ, ಕೋಟೆ ಕೊತ್ತಲಗಳು ಕೆರೆಗಳು ಇವೆಲ್ಲ ತುಂಬ ಬರುತ್ತೆ, ಪ್ರಸ್ತಾಪ ಬರುತ್ತೆ. ಹಾಗಾಗಿ ಇಲ್ಲಿ ಕಲಾ ನಿರ್ದೇಶಕರ ಕೆಲಸ ಜಾಸ್ತಿ ಇರುತ್ತೆ. ಈಗ ಅಲ್ಲೆಲ್ಲ ಹೋಗಿ ಚಿತ್ರೀಕರಣ ಮಾಡೋಕ್ಕಾಗಲ್ಲ, ಚಿತ್ರದುರ್ಗ ಎಲ್ಲ ಬೆಳೆದ್ಬಿಟ್ಟಿದೆ. ಕಲಾ ನಿರ್ದೇಶಕರ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಎಷ್ಟು ವೆಚ್ಚ ತಗೊಳ್ಬೇಕು ಅಂತ ಗೊತ್ತಾಗಬೇಕು. ಕಲಾ ನಿರ್ದೇಶಕರು ಹೇಳ್ತಾರೆ, ಮುಂಚೆ ದುಡ್ಡು ಕೊಟ್ಬಿಟ್ಟು ಮಾಡ್ತೀವಿ, ಆಮೇಲೆ ನಷ್ಟ ಆಗಬಾರ್ದು. ಇಷ್ಟೆಲ್ಲ ಮಾಡಿಬಿಟ್ಟು ಸಿನಿಮಾ ತೆಗೆದರೆ ನಮಗೆ ನಷ್ಟ ಆಗುತ್ತೆ ನಿರ್ಮಾಪಕರು. ಈ ರೀತಿ ಒಂದು ರಾಜಿಗೆ ಆಗಲ್ಲ, ರಾಜಿ ಬರೋಕ್ಕಾಗಲ್ಲ. ಅಂದರೆ ಮಧುಕರ್ ನಾಯಕ ಮಾಡೋರು, ಆಮೇಲೆ ಬಿಚ್ಚುಗತಿ ಭರಮ ನಾಯಕ ಅಷ್ಟೇ ಸರ್. ಅವರು ನಿಮಗೆ ದಾವಣಗೆರೆ ಹೆದ್ದಾರಲ್ಲಿ ಭರಮಸಾಗರ ಊರಿದೆಯಲ್ಲ, ಅದೆಲ್ಲ ಅವ್ರದ್ದೇ ಇರಬೇಕು ಅತ್ತೆ.
ಅಲ್ಲ ತುಂಬ ಚಿತ್ರೀಕರಣ ಆಗಬೇಕಾಗಿತ್ತು, ಅಲ್ಲೆಲ್ಲ ಈಗ ಊರು ಬೆಳೆದ್ಬಿಟ್ಟಿದೆ, ಅಂಥದ್ದೇ ಪರಿಸರ ನಿರ್ಮಾಣ ಮಾಡಬೇಕು, ಅದು ತುಂಬ ಕಷ್ಟ ಅಂತ ಕೈ ಬಿಟ್ಟರು. ಮೇಲಾಗಿ ಇಲ್ಲಿ ಇನ್ನೊಂದು ಸಮಸ್ಯೆ ಇತ್ತು ಸರ್, ಇದಕ್ಕೆಲ್ಲ ಸಾಹಿತ್ಯ ಹುಣಸಕೃಷ್ಣ ಮಠದ ಬಿಟ್ಟರೆ ಇನ್ಯಾರು ಸರಿಯಲ್ಲ ಅಂತ ರಾಜ್ಕುಮಾರ್ ಅಭಿಪ್ರಾಯ. ಆದರೆ ನಿರ್ಮಾಪಕರು ಬೇರೆ ಬೇರೆ ಸಾಹಿತಿಗಳನ್ನ ಸೂಚಿಸಿದ್ರು, ಅವರೆಲ್ಲ ಚಿತ್ರಕಥೆ ಎಲ್ಲ ಬರೆದ್ರೆ ಎಲ್ಲ ಇತಿಹಾಸಕ್ಕೆ ಅಪಚಾರ ಆಗುತ್ತೆ, ಚಿತ್ರ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ರಾಜ್ಕುಮಾರ್ ಅವರು ತೆಗೆಯೋದ್ರೆ ಚೆನ್ನಾಗಿ ತೆಗೆಯಲಿಲ್ಲ, ಚೆನ್ನಾಗಿ ತೆಗೆಯದೇ ಬೇಡ ಅನ್ನೋ ರೀತಿಯಲ್ಲಿ ಬಿಟ್ಟರು. ಧಾರಾವಾಹಿ ಮುದ್ರಣ ತುಂಬ ಬೇಜಾರಾಗುತ್ತೆ, ನಿರ್ಮಾಪಕರಿಗೆ ಮುದ್ರಣ ಪಾತ್ರ ರಾಜ್ಕುಮಾರ್ ಮಾಡಬೇಕಂತ, ಕಾದಂಬರಿ ಪಕ್ಕ ಅವನೇ ನಾಯಕ, ಆದರೆ ಗುಣದಲ್ಲಿ ನಡವಳಿಕೆ ಅವನು ಖಳನಾಯಕ, ರಾಜನ್ನ ಕೊಲ್ತಾನೆ ರಾಣಿನ ಕೊಲ್ತಾನೆ, ಈ ಪಾತ್ರ ರಾಜ್ಕುಮಾರ್ ತುಂಬ ಇಷ್ಟ ಇತ್ತು. ಆದರೆ ಖಳನಾಯಕ ಮಾಡಬೇಕಾದ್ರೆ ರಾಜ್ಕುಮಾರ್ ನಾಯಕನೂ ಆಗಬೇಕೊಂದು ಷರತ್ತು ಇರುತ್ತೆ, ಅಲ್ಲಿ ಯಾವ ಷರತ್ತು ಮಾಡೋದವರು, ಪಾತ್ರಕ್ಕೆ ಹೊಂದಾಣಿಕೆ ಆಗಲ್ಲ. ಈ ರೀತಿ ಬಿಚ್ಚಗತ್ತಿ ಬರಮನಾಯಕ ಕೂಡ ದಳವಾಯಿ ಮುದ್ರಣ್ಣ ಕೂಡ ಮಾಡಿದ್ರು. ರಜನಿಕಾಂತ್ ಹೇಳಿದ್ರು, ನಾನು ದಳವಾಯಿ ಮುದ್ರಣ್ಣನ ಪಾತ್ರ ಮಾಡ್ತೀನಿ ಬೇಕಾದ್ರೆ ರಾಜ್ಕುಮಾರ್ ಅವರು ಬಿಚ್ಚುಗತ್ತಿ ಭರಮನಾಯಕನ ಪಾತ್ರ ಮಾಡಲಿ, ಯಾಕಂದರೆ ಬಿಚ್ಚುಗತ್ತಿ ಭರಮನಾಯಕ ಮುದ್ರಣ್ಣನ ಸಾಯಿಸ್ತಾರೆ, ಕಥೆ ಪ್ರಕಾರ ರಾಜ್ಕುಮಾರನನ್ನು ಸಾಯಿಸ್ದಂಗೆ ಆಗುತ್ತೆ ಅನ್ನೋ ಥರ ಅವ್ರು ಹೇಳಿದ್ರು. ಅದು ಯಾಕೆ ಹಿಡಿಯಲಿಲ್ಲ. ಇವೆಲ್ಲ ಮುಂದೆ ಕಾದಂಬರಿ ಹೋಗಿ ನಾವು ಐತಿಹಾಸಿಕ ಚಿತ್ರಗಳನ್ನು ಚರ್ಚೆ ಮಾಡುವಾಗ ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ಸರ್. ಇಲ್ಲಿಗೆ ರಾಜ್ಕುಮಾರ್ ಮೂವತ್ತು ಕಾದಂಬರಿಗಳಾಯಿತು, ಅಂದರೆ ಇದರಲ್ಲಿ ಬೇಡಿ ಬಂದವಳು ಆಗಲಿ ಕಲ್ಯಾಣ ಕುಮಾರ್ ಇದರಲ್ಲಿ ಹೇಳಿದ್ದೀನಿ, ಒಟ್ಟು 30 ಸರ್. ಒಟ್ಟು ನಿಮ್ಗೆ ಇದುವರೆಗೆ ತಪ್ಪಿ ಹೋದ ಚಿತ್ರಗಳು 14, ಚಿತ್ರಗಳ ನಿಂತು ಹೋದ ಚಿತ್ರಗಳು 15, ಇದು 30, ಒಟ್ಟು 59 ಚಿತ್ರಗಳಾಯ್ತು. ಇನ್ನೊಂದು 40 ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ.